ಹದಿನೆಂಟರಲ್ಲಿದೆ. ಸಮತ್ತನ್ ಕೂಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಎದುರಿಸುವಂತಹ ದಾಂಡುಗಾರ ಮಿಸ್ಟರ್ ರಿಲ್ವಾನ್, ರಿಲ್ವಾನ್ ಟು ಸಮತ್, ಸಮತ್ತನ್ ಕೂಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ನೋಡಿ ಸಮತ್ ತನ್ ಕೂಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಎದುರಿಸುವಂತಹ ದಾಂಡುಗಾರ ಮಿಸ್ಟರ್ ರಿಲ್ವಾನ್ ಒಂದು ಸುಲಭದಲ್ಲಿ ಅವಲಿಗೆ ಕರೆ. ಅವಲಿ ಕೂಡ ಸಂಪೂರ್ಣವಾಗ್ತಾ ಇದೆ ನೋಡಿ. ಈ ಅವಲಿ ಕೂಡ ಸಂಪೂರ್ಣವಾದ ಬಳಿಕ ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ. ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 19. ಸಮದ್ ದ್ವಿತೀಯ ಬಾರಿಗೆ ನೋಡಿ ಮಿಸ್ ಫೀಲ್ಡ್ ಆಗ್ತಾ ಇದೆ. ಒಂದು ಸುಲಭದಲ್ಲಿ ಅವಲಿಗೆ ಕರೆ. ಅವಲಿ ಕೂಡ ಸಂಪೂರ್ಣವಾಗ್ತಾ ಇದೆ. ಈ ಅವಲಿ ಕೂಡ ಸಂಪೂರ್ಣವಾದ ಬಳಿಕ ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 22. 22ರಲ್ಲಿದೆ 10 ಚೆಂಡು ಇದೆ. 14 ಬೇಕಾಗಿದೆ, 14 ಬೇಕಾಗಿದೆ. ಇದು ಎಲಿಮಿನೇಟರ್ ಪಂದ್ಯಾಕೂಟ, ಮಾಡು ಇಲ್ಲವೇ ಮಡಿ. ಸಮದನ ಕೈಯಲ್ಲಿದೆ ಚೆಂಡು, ನಿಲ್ಲಿಸಬಹುದೇ, ದಂಡಿಸಬಹುದೇ, ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಮಿಸ್ಟರ್ ಸಮದ್ ತನ್ನ ಕೂಟದ ಮೂರನೇ ಬಾರಿಗೆ ಸೇಬೇಕಾಗಿದೆ ನೋಡಿ. ಸ್ವೀಪ್ ಮಾದರಿಯ ಹೊಡೆತ. ಒಂದು ಸುಲಭದಲ್ಲಿ ಅವಲಿಗೆ ಕರೆ. ಅವಲಿ ಕೂಡ ಸಂಪೂರ್ಣವಾಗುತ್ತಾ ಇದೆ. ಅವಲಿ ಕೂಡ ಸಂಪೂರ್ಣವಾದ ಬಳಿಕ ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 24. 24ರಲ್ಲಿದೆ. ಇನ್ನುಳಿದಂತಹ 9 ಚೆಂಡು ಇದೆ. 12 ಬೇಕಾಗಿದೆ. 9ರ ಮುಂದೆ 12 ಬೇಕಾಗಿದೆ. ನಿಲ್ಲಿಸಬಹುದೇ, ದಂಡಿಸಬಹುದೇ, ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿದೆ. ಕೈ ತಟ್ಟಿ ನಿಂತ ಪ್ರೇಕ್ಷಕರನ್ನು ಕೈ ತಟ್ಟುವಂತೆ ಮಾಡುತ್ತದೆ ಈ ಪಂದ್ಯ. ಕಾರಣ ಇದು ಕ್ರಿಕೆಟ್. ಎಸೆದಗಾರಿಕೆ ವಿಭಾಗದಲ್ಲಿದ್ದಾರೆ ಮಿಸ್ಟರ್ ಸಮದ್, ದಾಂಡುಗಾರಿಕೆ ವಿಭಾಗದಲ್ಲಿ ರಿಲ್ವಾನ್. ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ. ಒಂದು ಸುಲಭದಲ್ಲಿ ಅವಲಿಗೆ ಕರೆ. ಅವಲಿ ಕೂಡ ಸಂಪೂರ್ಣವಾಗಬಹುದೇ? ಅವಲಿ ಕೂಡ ಸಂಪೂರ್ಣ. ರಿಲ್ವಾನ್ ಅವರ ಉದ್ದರಿ ಆಘಾತವಾಗುತ್ತಾ ಇದೆ ನೋಡಿ. ರಿಲ್ವಾನನ ಆತಕ್ಕೆ ಅಂತ್ಯ ಕಾಣ ಸಿಗುತ್ತಾ ಇದೆ. ಒಂದು ಓಟ ಮುಕ್ತಾಯವಾದ ಬಳಿಕ ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 25. 25ರಲ್ಲಿದೆ. ಇನ್ನುಳಿದಂತಹ 8 ಚೆಂಡು ಇದೆ. 11 ಬೇಕಾಗಿದೆ ನೋಡಿ. ಇದು ಎಲಿಮಿನೇಟರ್ ಪಂದ್ಯಾಕೂಟ, ಮಾಡು ಇಲ್ಲವೇ ಮಡಿ. ನೂತನ ಕ್ರಮಾಂಕದಲ್ಲಿ ಇಕ್ಬಾಲನ ಆಗಮನವಾಗಿದೆ. ತಂಡದ ನಾಯಕನ ಭರವಸೆ ಆಟಗಾರನ ಉಳಿಸಬಹುದೇ? ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿದೆ. ಎಸೆದಗಾರಿಕೆ ವಿಭಾಗದಲ್ಲಿದ್ದಾನೆ ಮಿಸ್ಟರ್ ಸಮದ್. ಪಂಚಮ ಬಾರಿಗೆ ಸೇಬೇಕಾಗಿದೆ ಮಿಸ್ಟರ್ ಸಮದ್. ನೂತನ ಕ್ರಮಾಂಕದಲ್ಲಿ ಇಕ್ಬಾಲನ ಆಗಮನವಾಗಿದೆ. ಅಂಡರ್ಆರ್ಮ್ ಕ್ರಿಕೆಟ್ನ ಅಲೆಯ ಹುಲಿ ಇದು. ಇಲ್ಲಿ ದಂಡಿಸಬಹುದೇ, ನಿಲ್ಲಿಸಬಹುದೇ, ಎಲ್ಲೋ ಪ್ರಶ್ನಾರ್ಥಕವಾಗಿದೆ. ಕಾರಣ ಇದು ಎಲಿಮಿನೇಟರ್ ಪಂದ್ಯಾಕೂಟ. ತನ್ನ ಕೂಟದ ಪಂಚಮ ಬಾರಿಗೆ ಸೇಬೇಕಾಗಿದೆ ಮಿಸ್ಟರ್ ಸಮದ್. ತೀರ್ಪುಗಾರ ನಜೀರ್ ಬೆದ್ರಾ ಇವರನ್ನು ದಾಟುತ್ತಾ ನೇರ ದಿಟ್ಟ ನಿರತ ಮಿಸ್ಟರ್ ಇಕ್ಬಾಲ್ನವರ ಕಡೆಗೆ. ದಂಡಿಸಿದ್ರು ನೋಡಿ, ದಂಡಿಸಿದ್ರು, ದಂಡಿಸಿಯ ಬಿಟ್ಟರು ನೋಡಿ. ಅಲೆಯ ಹುಲಿ ಇದು. ಇಲ್ಲಿ 6 ಓಟಗಳ ಸೇರ್ಪಡೆಯಾಗುತ್ತಾ ಇದೆ ನೋಡಿ. ಇಕ್ಬಾಲ್, ಇಕ್ಬಾಲ್ 6 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 31. 31ರಲ್ಲಿದೆ. 7 ಇದೆ, 5 ಬೇಕಾಗಿದೆ. 7ರ ಮುಂದೆ ಬೇಕಾಗಿದೆ 5. ಇದು ಕ್ರಿಕೆಟ್. ಇದು ನಿಜವಾದ ಎಲಿಮಿನೇಟರ್ ಪಂದ್ಯಾಕೂಟ. ಕ್ರಿಕೆಟ್ನಲ್ಲಿ ಯಾವುದು ಅಸಾಧ್ಯವಿಲ್ಲ, ಎಲ್ಲವೂ ಸಾಧ್ಯ. ಇಲ್ಲಿ 7ರ ಮುಂದೆ ಬೇಕಾಗಿದೆ 5 ಓಟ. ಎಸೆದಗಾರಿಕೆ ವಿಭಾಗದಲ್ಲಿದ್ದಾನೆ ಮಿಸ್ಟರ್ ಸಮಾಜ್. ತನ್ನ ಕೂಟದ ಕೊನೆಯ ಚೆಂಡನ್ನು ಸೇಬೇಕಾಗಿದೆ. ನೇರ ದಿಟ್ಟ ನಿರತ ಸಿಕ್ಸರ್ನ ವೀರ ಮಿಸ್ಟರ್ ಇಕ್ಬಾಲನ ಕಡೆಗೆ. ಇಕ್ಬಾಲ್ ತನ್ನ ಕೂಟದ ಕೊನೆಯ ಚೆಂಡನ್ನು ಸೇಬೇಕಾಗಿದೆ ಇಕ್ಬಾಲ್ನವರ ಕಡೆಗೆ. ದಂಡಿಸುವಲ್ಲಿ ಯತ್ನ, ದಂಡಿಸುವಲ್ಲಿ ಯತ್ನ, ಯಾವುದೇ ಓಟವನ್ನು ಬಿಟ್ಟುಕೊಡದೆ. ಓವರ್ ಸಂಖ್ಯೆ 3 ಮುಕ್ತಾಯದ ಬಳಿಕ ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 31.
ಆರು ಇದೆ, ಐದು ಬೇಕಾಗಿದೆ. ಆರರ ಮುಂದೆ ಬೇಕಾಗಿದೆ ಐದು. ಎಲಿಮಿನೇಟರ್ ಪಂದ್ಯಾಕೂಟ ಸಾಗಿ ಬರುತ್ತಾ ಇದೆ ನೋಡಿ, ಇದು ಎಲಿಮಿನೇಟರ್ ಪಂದ್ಯಾಕೂಟ ಸಾಗಿ ಬರುತ್ತಾ ಇದೆ. ಕೆ ಪಿ ಎಲ್ ಆವೃತ್ತಿ ಒಂದರ ಎಲಿಮಿನೇಟರ್ ಪಂದ್ಯಾಕೂಟ ಸಾಗಿ ಬರುತ್ತಿದೆ. ಎ ಎಂ ಫ್ರೆಂಡ್ಸ್ ವಿರುದ್ಧವಾಗಿದೆ ಝಡ್ ಎಂ ಬಾಯ್ಸ್ ಕಲ್ಲಗುಡ್ಡಿ. ಮುಂದಿನ ವೀಕ್ಷಕ ವಿವರಣೆ ಕೊಠಡಿಯಲ್ಲಿ ಧ್ವನಿ ಬದಲಾವಣೆ. ದಕ್ಷಿಣ ಕನ್ನಡ ಕಂಡಂತಹ ಓರ್ವ ಅತ್ಯುತ್ತಮ ವೀಕ್ಷಕ ವಿವರಣೆಗಾರ ಆರು ಚೆಂಡು ಇದೆ, ಐದು ಬೇಕಾಗಿದೆ. ಎಸೆದಗಾರಿಕೆ ವಿಭಾಗದಲ್ಲಿದ್ದಾನೆ ನೂತನ ಕ್ರಮಾಂಕದಲ್ಲಿ. ನೂತನ ಕ್ರಮಾಂಕದಲ್ಲಿ ಎಸೆದಗಾರಿಕೆ ವಿಭಾಗದಲ್ಲಿ ಚೆಂಡನ್ನು ಕೈ ಎತ್ತಿಕೊಂಡ್ರು ಮಿಸ್ಟರ್ ಕಮಲ್. ಆರು ಚೆಂಡು ಇದೆ, ಐದು ಬೇಕಾಗಿದೆ. ಕಮಲ್ ತನ್ನ ಕೂಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಪಯಾಸ್ ನೋಡಿ ಇಲ್ಲಿ ತಪ್ಪು ಮಾಡುತ್ತಾ ಇದ್ದಾನೆ ಎಸೆದಗಾರ. ಅಡ್ಡ ಚೆಂಡು ಆಗುತ್ತಾ ಇದೆ. ಈ ಅತಿರಿಕ್ತ ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 32. 32ರಲ್ಲಿದೆ ತನ್ನ ಕೂಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ ಮಿಸ್ಟರ್ ಕಮಲ್. ದಂಡಿಸಿದ್ರು ನೋಡಿ ಲಾಂಗ್ ಆನ್ ಪರಿಸರದಲ್ಲಿ ಚೆಂಡು. ಒಂದು ಸುಲಭದಲ್ಲಿ ಅವಲಿಗೆ ಕರೆ ನೀಡಲಿಲ್ಲ. ಒಂದರಲ್ಲೇ ತೃಪ್ತಿ. ಈ ಒಂದರಲ್ಲೇ ತೃಪ್ತಿಯೊಂದಿಗೆ ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 33. 33ರಲ್ಲಿದೆ ಇನ್ನುಳಿದಂತಹ ಐದು ಚೆಂಡುವಿದೆ, ಮೂರು ಬೇಕಾಗಿದೆ. ಐದು ಚೆಂಡುವಿದೆ, ಮೂರು ಬೇಕಾಗಿದೆ. ತನ್ನ ಕೂಟದ ದ್ವಿತೀಯ ಬಾರಿಗೆ ಸೇಬೇಕಾಗಿದೆ ಮಿಸ್ಟರ್ ಕಮಲ್. ತೀರ್ಪುಗಾರ ದುರ್ಗಾಪ್ರಸಾದ್ ಇವರನ್ನು ದಾಟುತ್ತಾ ಸಿಕ್ಸರ್ನ ವೀರ ಇಕ್ಬಾಲ್ ಕಡೆಗೆ. ಕಮಲ್ ದಂಡಿಸುವಲ್ಲಿ ಯತ್ನ. ಒಂದು ಸುಲಭದಲ್ಲಿ, ಒಂದರಲ್ಲೇ ತೃಪ್ತಿ. ಈ ಒಂದರಲ್ಲೇ ತೃಪ್ತಿಯೊಂದಿಗೆ ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 34. 34ರಲ್ಲಿದೆ ನಾಲ್ಕು ಚೆಂಡು ಇದೆ, ಎರಡು ಓಟ ಬೇಕಾಗಿದೆ. ನಾಲ್ಕರ ಮುಂದೆ ಬೇಕಾಗಿದೆ ಎರಡು. ಎಸೆದಗಾರಿಕೆ ವಿಭಾಗದಲ್ಲಿ ಮಿಸ್ಟರ್ ಕಮಲ್ ದಾಂಡುಗಾರಿಕೆ ತುದಿಯಲ್ಲಿದ್ದಾನೆ. ಜೆ ಡಿ ಬಾಯ್ಸ್ ಬಂಟ್ವಾಲ ಪರವಾಗಿ ಆಡುತ್ತಿರುವ ಆಟಗಾರ ಮಿಸ್ಟರ್ ಪಯಾಸ್ ದಂಡಿಸುವಲ್ಲಿ ಯತ್ನ. ಯಾವುದೇ ಓಟವನ್ನು ಬಿಟ್ಟುಕೊಡುತ್ತಾ ಇಲ್ಲ. ಚುಕ್ಕಿಯಾಗುತ್ತಾ ಇದೆ ಚೆಂಡು, ಚುಕ್ಕಿಯಾಗುತ್ತಾ ಇದೆ ಚೆಂಡು. ಈ ಚೆಂಡು ಚುಕ್ಕಿಯಾದ ಬಳಿಕ ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ 34. 34ರಲ್ಲಿದೆ ಮೂರು ಚೆಂಡು ಇದೆ, ಎರಡು ಬೇಕಾಗಿದೆ. ದಾಂಡುಗಾರರು ದಂಡಿಸಬಹುದೇ, ಎಸೆದಗಾರರು ನಿಲ್ಲಿಸಬಹುದೇ, ಎಲ್ಲೋ ಪ್ರಶ್ನಾರ್ಥಕವಾಗಿದೆ ಎಸೆದಗಾರಿಕೆ ವಿಭಾಗದಲ್ಲಿ. ಕಮಲ್ ನೋಡಿ ಅದ್ಭುತವಾಗಿರತಕ್ಕಂಥ ಚೆಂಡು ನೋಡಿ, ಉರಿ ಚೆಂಡಿನ ದಾಳಿಯನ್ನು ಸಂಗ್ರಹಿಸುತ್ತಿದ್ದಾನೆ ಮಿಸ್ಟರ್ ಕಮಲ್. ಎರಡು ಚೆಂಡು ಇದೆ, ಎರಡು ಬೇಕಾಗಿದೆ. ಪಂದ್ಯಾಕೂಟ ಬಹಳಷ್ಟು ರೋಚಕವಾಗ್ತಾ ಇದೆ, ಕಾರಣ ಇದು ಎಲಿಮಿನೇಟರ್ ಪಂದ್ಯ. ಮಾಡು ಇಲ್ಲವೇ ಮಡಿ, ಎರಡು ಚೆಂಡು ಇದೆ, ಎರಡು ಬೇಕಾಗಿದೆ. ಎಸೆದಗಾರಿಕೆ ವಿಭಾಗದಲ್ಲಿದ್ದಾನೆ ಮಿಸ್ಟರ್ ಕಮಲ್. ಕಮಲ್ ತನ್ನ ಕಮಾಲತೆಯನ್ನು ತೋರಿಸಬಹುದೇ? ದಾಂಡುಗಾರಿಕೆ ವಿಭಾಗದಲ್ಲಿದ್ದಾನೆ ಮಿಸ್ಟರ್ ಪಯಾಸ್. ಜೆ ಡಿ ಬಾಯ್ಸ್ ತಂಡದ ಆಟಗಾರ ಮಿಸ್ಟರ್ ಪಯಾಸ್ ಇಲ್ಲಿ ಇನ್ನೂ ಜೀವಂತವಾಗಿ ಮೈದಾನದಲ್ಲಿ. ಎಸೆದಗಾರಿಕೆ ವಿಭಾಗದಲ್ಲಿದ್ದಾನೆ ಮಿಸ್ಟರ್ ಕಮಲ್ ತನ್ನ ಕೂಟದ ನಾಲ್ಕನೇ ಬಾರಿಗೆ ಸೇಬೇಕಾಗಿ. ದಂಡಿಸಿದ್ರು ನೋಡಿ, ದಂಡಿಸಿದ್ರು. ಈ ಬಾರಿ ಆರು ಓಟಗಳ ಸೇರ್ಪಡೆಯೊಂದಿಗೆ ಎ ಎಂ ಬಾಯ್ಸ್ ಕಲ್ಲಗುಡ್ಡೆ ತಂಡವು ವಿಜಯದತ್ತ. ಎರಡೂ ತಂಡಕ್ಕೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ವೀಕ್ಷಕ ವಿದ್ಯಮಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತ ಒಬ್ಬ ಅದ್ಭುತ ವೀಕ್ಷಕ ವಿರಣೆಗಾರರು ಮಿಸ್ಟರ್ ಸ್ಟಾರ್ ನವಾಸ್ ಇವರನ್ನು ವೇದಿಕೆ ಬಳಿ ವಿನಂತಿಸುತ್ತಿದ್ದೇವೆ. ರಫೀಕ್ ರಫೀಕ್ ಎಲ್ಲಿದ್ದರು ಸ್ಟೇಜ್ಗೆ ಬರಬೇಕು. ಕೈಸ್ ಎ ಎಂ ಗೈಸ್ ಹಾಗೂ